ನಾನು ಮೊದಲನೇದಾಗಿ ಯಾವುದು ಚುನಾವಣಾ ಚಾಣಕ್ಯ ಅಲ್ಲ. ನಾನು ನಮ್ಮ ಪಾರ್ಟಿ ಈಸ್ ಗ್ರೇಟ್, ಪಾರ್ಟಿ ನಮ್ಮ ರಾಷ್ಟ್ರೀಯ ನಾಯಕರು ಗ್ರೇಟ್. ಸೊ ನಮ್ಮ ನಮ್ಮ ಕರ್ತವ್ಯ ಮಾಡಿದ್ದೀರಿ. ಕಾಂಗ್ರೆಸ್ ಅವ್ರಿಗೆ ಮೆಜಾರಿಟಿನೇ ಇಲ್ಲ, ಒಂದು ಅಭ್ಯರ್ಥಿ ಕೆಲಸ ಕಣಕ್ಕಷ್ಟೇ ಅವ್ರಿಗೆ ಶಕ್ತಿ ಇರೋದು. ಎರಡನೇ ಅಭ್ಯರ್ಥಿಗೆ ಅವರಿಗೆ 24 ಅಥವಾ 25 ಮತ ಇದೆ ಅಷ್ಟೇ. ಜೆ ಡಿ ಎಸ್ಗೆ 32 ಮತ ಇದೆ, ನಮಗೂ 32 ಇದೆ ಮತ ಇದೆ. ನಮ್ಮದು ಸೆಕೆಂಡ್ ಪ್ರಿಫರೆನ್ಸ್ 90 ಓಟ್ ಇದೆ, ಕಾಂಗ್ರೆಸ್ಗೆ 45 ಓಟ್ ಇದೆ. ಅದರಿಂದ ಗೆಲುವು ನಮ್ಮದೇ. ಇದರಲ್ಲಿ ಸುಮ್ಮನೆ ಕಾಂಗ್ರೆಸ್ ಜೆ ಡಿ ಎಸ್ ನಂದೇ ಸೀಟು ನಂದೇ ಸೀಟು ಆತ್ಮ ಸಾಕ್ಷಿ ಅಂತಾರೆ. ಇಬ್ಬರಿಗೂ ಆತ್ಮನೂ ಇಲ್ಲ ಸಾಕ್ಷಿನೂ ಇಲ್ಲ. ಇಬ್ಬರಿಗೆ ಇರೋವಂಥದ್ದು ಇವತ್ತು ಸೈಂಟಿಫಿಕ್ ಆಗಿ ಲೆಕ್ಕಾಚಾರದ ಪ್ರಕಾರ ಬಿ ಜೆ ಪಿ ಮೂರನೇ ಅಭ್ಯರ್ಥಿ ಲಹರಿ ಗೆಲ್ತಾರೆ. ಅದಕ್ಕೇನು ಬೇಕೋ ಎಲ್ಲ ಚುನಾವಣಾ ತಂತ್ರವನ್ನು ನಮ್ಮ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ, ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಕಟೀಲ್ರ ನೇತೃತ್ವದಲ್ಲಿ ನಾವು ಮಾಡಿದ್ದೀವಿ ಚುನಾವಣೆ. ನೀವು ಸಂಜೆ ರಿಸಲ್ಟ್ ಬಂದಾಗ ನಿಮಗೆ ಗೊತ್ತಾಗ್ತದೆ, ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಗೆಲ್ತೀರಿ ಅಂತೇಳಿ. ಆದರೆ ರಿಯಲ್ಲಾಗಿ ಗೆಲ್ಲೋದು, ಅವ್ರು ಹೇಳೋದು ಡೂಪ್ಲಿಕೇಟು, ನಾವು ಹೇಳೋದು ರಿಯಲ್. ರಿಯಲ್ಲಾಗಿ ಬಿ ಜೆ ಪಿಯ ಮೂರನೇ ಅಭ್ಯರ್ಥಿ ಮೇಯರ್ ಸಿಂಗ್ ಅವರು ಗೆದ್ದೇ ಈಗ ಆತ್ಮ ಸಾಕ್ಷಿ ಎರಡು ಡಿವೈಡ್ ಆಗಿರೋದ್ರಿಂದ ನಾವೇ ಕೇಳಬೇಕು ಆತ್ಮಸಾಕ್ಷಿ ಮಾಡ. ನಾವು ಯಾವುದೇ ರೀತಿ ಉಸಲಾಯಿಸೋದು ಆ ಥರದ್ದು ಯಾವುದೂ ಇಲ್ಲ. ನಮಗೆ ಓಟ್ ಹಾಕ್ತೀನಿ ಅಂದರೆ ನಾವು ಬೇಡ ಅಂತ ಹೇಳಲ್ಲ, ನಾವು ಯಾರನ್ನೂ ಕೇಳಕ್ಕೆ ಹೋಗಲ್ಲ. ಅವರಾಗಿ ಅವ್ರಿಗೆ ಓಟ್ ಹಾಕ್ತೀನಿ ಅಂದರೆ ನಾವು ಬೇಡ ಅಂತ ಹೇಳಲ್ಲ. ಈಗಾಗಲೇ ಅಲರ್ಟ್ ಮಾಡಿದ್ದೀನಿ, ಮೊದಲನೇ ಅಭ್ಯರ್ಥಿಗೆ ಅಲರ್ಟ್ ಮಾಡಿ ನಮ್ಮದು ಕಂಪ್ಲೀಟ್ ವೋಟ್ ಆಗಿದೆ. ಫಸ್ಟ್ನೇ ಅಭ್ಯರ್ಥಿಗೆ ಕಂಪ್ಲೀಟ್ ಆಗಿದೆ 46. ಜಗ್ಗೇಶ್ ಅವ್ರಿಗೂ ಈಗ ವೋಟಿಂಗ್ ನಡೀತಾ ಇದೆ. ಜಗ್ಗೇಶ್ ಅವ್ರಿಗೂ ಅದಾದಮೇಲೆ ಎಲ್ಲ ಕಂಫರ್ಟಬಲ್ ಇದೆ. ನಮ್ಮಲ್ಲಿ ಯಾವುದೇ ರೀತಿ ಹೈಕಮಾಂಡು ಮತ್ತು ರಾಜ್ಯದ ನಾಯಕತ್ವ ಭಾಳ ಗಟ್ಟಿ ಇರೋದ್ರಿಂದ ನಮ್ಮಲ್ಲಿ ಅಳ್ಳಾಡೋದು ಗಿಳ್ಳಾಡೋದು ಏನೂ ಇಲ್ಲ. ಅಳ್ಳಾಡೋದೇನಿದ್ರು ಕೂಡ ಅದು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಅಲ್ಲಿ ವೋಟ್ ಅಳ್ಳಾಡ್ಬೋದು. ನಮ್ಮಲ್ಲಿ ಯಾವುದು ಆ ಥರ ಅಳ್ಳಾಡೋ ಪ್ರಶ್ನೆ ಇಲ್ಲ. ನಮ್ಮದು ಗಟ್ಟಿ ಮರ ಆಯಿತು, ಆಲದ ಮರ ಆಯಿತು, ಅದು ನುಗ್ಗೆ ಮರ, ಅದಕ್ಕೆ ಅಳ್ಳಾಡ್ತೇವೆ.